ನೋಡಿ 2018 ಕ್ವಶನ್ ಪೇಪರ್ ಅಲ್ಲಿ ಕಸ್ಟಮ್ಸ್ ಡ್ಯೂಟಿಗೆ ಒಂದು ಕ್ವಶನ್ ಇದೆ. ಇದು ಆಕ್ಚುಲ್ ಆಗಿ 6 ಮಾರ್ಕ್ಸ್ ಕೇಳಬೇಕಾಗಿರೋ ಕ್ವಶನ್ ಅವನು 14 ಮಾರ್ಕ್ಸ್ ಕೇಳಬಿಡಿದ. ಆದರೂ ಹೆಂಗ್ ಮಾಡೋದು ಅಂತ ನೋಡೋಣ. ಎ ಕನ್ಸೈನ್ಮೆಂಟ್ ಇಸ್ ಇಂಪೋರ್ಟೆಡ್ ಬೈ ಏರ್ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಸಿಐ ಆಫ್ ಪ್ರೈಸ್ ಇಸ್ 2500 ಯುಎಸ್ ಡಾಲರ್ಸ್. ನೋಡಿ ನಮಗೆ ಎಫ್ಒಬಿ ಕೊಡೋ ಬದಲು ನೋಡಿ ಎಫ್ಒಬಿ ಗೆ ನಾವೇನೇನ್ ಮಾಡ್ತಾ ಇದ್ವಿ, ಫ್ರೈಟ್, ಇನ್ಶೂರೆನ್ಸ್, ಪ್ಯಾಕಿಂಗ್, ಆಳು ಮೂಳು ಎಲ್ಲ ಆಡ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಬರೋದು ಸಿಐ ಎಫ್ ವ್ಯಾಲ್ಯೂ ಆಗೋದು. ಆದ್ರೆ ಅವನೇನ್ ಮಾಡಿದಾನೆ, ಸಿಐ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ನಾವು ಸಿಐ ಎಫ್ ವ್ಯಾಲ್ಯೂ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಸಿಐ ಎಫ್ ಹೋಗಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏರ್ ಫ್ರೈಟ್ ಅಂತ ಹೇಳಿರೋದ್ರಿಂದ ನಾವು ಫಸ್ಟ್ ಸಿಐ ಎಫ್ ವ್ಯಾಲ್ಯೂಯಿಂದ ಎಫ್ಒಬಿ ಕನ್ವರ್ಟ್ ಮಾಡ್ಕೊಂಡು ಎಫ್ಒಬಿ ಇಂದ ಏರ್ ಫ್ರೈಟ್ ನ ಈ ರೂಲ್ಸ್ ನ ಹಾಕೊಂಡು ಆಮೇಲೆ ಎಷ್ಟು ಬರುತ್ತೆ ಅಸೆಸಬಲ್ ವ್ಯಾಲ್ಯೂ ನೋಡಬೇಕಾಗುತ್ತೆ. ಏರ್ ಫ್ರೈಟ್ ಈಸ್ $600, ಇನ್ಶೂರೆನ್ಸ್ ಈಸ್ $75, ಎಕ್ಸ್ಚೇಂಜ್ ರೇಟ್ ಅನೌನ್ಸ್ ಬೈ ಸಿಬಿ ಅಂಡ್ ಇಸಿ ಆಸ್ ಪರ್ ಕಸ್ಟಮ್ಸ್ ನೋಟಿಫಿಕೇಶನ್ ಈಸ್ 65 rupees ಪರ್ ಡಾಲರ್, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 10%, ಎಜುಕೇಶನ್ ಸೆಸ್ ಈಸ್ ಅಪ್ಲಿಕೇಬಲ್ 10%, ಕೊಟ್ಟಿಲ್ದೇ ಇದ್ರು 10% ಹಾಕ್ಬೇಕು, ಐಜಿಎಸ್ಟಿ 18%, ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದ ಕಸ್ಟಮ್ ಫಾರ್ ದ ಪರ್ಪಸ್ ಅಂಡ್ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಈಗ ಫಸ್ಟ್ ನಾವು ಎಫ್ಒಬಿ ಮಾಡ್ಕೊಂಡು ಆಮೇಲಿಂದ ಅಸೆಸಬಲ್ ವ್ಯಾಲ್ಯೂ ಮಾಡಿ. ಫಸ್ಟ್ ನಮಗೆ ಕೊಟ್ಟಿರ್ತಕ್ಕಂತ ವ್ಯಾಲ್ಯೂ ಸಿಐ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟಿದೆ? 2500 ಡಾಲರ್ಸ್ ಕೊಟ್ಟಿದ್ದಾನೆ. ಇದನ್ನ ಇನ್ನು ಇಂಡಿಯನ್ ರುಪೀಸ್ ಗೆ ಹಾಕೊಳಕ್ ಹೋಗ್ಬೇಡಿ. ಇಂಡಿಯನ್ ಡಾಲರ್ಸ್ ಪ್ರಕಾರ, ಇಂಡಿಯನ್ ರುಪೀಸ್ ಪ್ರಕಾರ ಒಂದು ಡಾಲರ್ ಗೆ 60 rupees ಅಂತ ಹೇಳ್ತಾರೆ. ಆದ್ರೆ ಈ ಸಬ್ಜೆಕ್ಟ್ ಮಾಡಕ್ ಹೋಗ್ಬೇಡಿ. ನಾವು ಎಫ್ಒಬಿ ಗೆ ಇನ್ಶೂರೆನ್ಸ್ ಫ್ರೈಟ್ ಆಡ್ ಮಾಡ್ತಾ ಇದ್ವಿ. ಈಗ ಸಿಐ ಎಫ್ ವ್ಯಾಲ್ಯೂನ ಏನ್ ಮಾಡೋಣ, ಇದರಲ್ಲಿ ಮೈನಸ್ ಮಾಡೋಣ. ಏನೇನ್ ಮೈನಸ್ ಮಾಡೋಣ? ಫ್ರೈಟ್ ನ ಆಡ್ ಮಾಡೋಣ, ಐ ಮೀನ್ ಲೆಸ್ ಮಾಡೋಣ. ಫ್ರೈಟ್ ಎಷ್ಟಿದ್ಯಪ್ಪ ಅಂದ್ರೆ $600. ಇನ್ಶೂರೆನ್ಸ್ ಎಷ್ಟಂತೆ? $75. ಕರೆಕ್ಟ್. ಒಟ್ಟು $675 ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನಾಗುತ್ತೆ ನಮ್ಗೆ? ಎಫ್ಒಬಿ ವ್ಯಾಲ್ಯೂ ಆಗುತ್ತೆ. ಒಂದು ಡಾಲರ್ 65 rupees. ಓಕೆ, 65 rupees. ಓಕೆನಾ? ಈಗ ಇಷ್ಟು ದಿನ ಏನ್ ಮಾಡ್ತಾ ಇದ್ವಿ, ಎಫ್ಒಬಿ ಗೆ ಫ್ರೈಟ್, ಇನ್ಶೂರೆನ್ಸ್ ಎಲ್ಲ ಆಡ್ ಮಾಡ್ತಾ ಇದ್ವಿ. ಬರೋದನ್ನ ಸಿಐ ಎಫ್ ಅಂತ. ಸಿಐ ಎಫ್ ಅಲ್ಲಿ ಎರಡು ಏನ್ ಮಾಡೋಣ, ಮೈನಸ್ ಮಾಡಿದ್ರೆ ಎಫ್ಒಬಿ ಬರುತ್ತೆ. ಈಗ ಎಫ್ಒಬಿ ಎಷ್ಟಂತೆ ಮೈನಸ್ ಮಾಡಿದ್ರೆ? 2 8 1. ಕರೆಕ್ಟ್. ಈಗ 1825 ಇಂಟು 65 rupees ಮಾಡಿ. ಇದು ನಮಗೆ ಏನ್ ಬರ್ತಾ ಇದೆ ವ್ಯಾಲ್ಯೂ? ಇಂಡಿಯನ್ ರುಪೀಸ್ ಬರ್ತಾ ಇದೆ. ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು? ಫ್ರೈಟ್ ಅನ್ನ ಆಡ್ ಮಾಡಬೇಕು. ನೋಡಿ, ಫ್ರೈಟ್ ನ ಆಡ್ ಮಾಡಬೇಕು ಅಂದ್ರೆ ಅವನು ಏರ್ ಫ್ರೈಟ್ ಅಂತ ಕೊಟ್ಟಿರೋದ್ರಿಂದ ಆಕ್ಚುಯಲ್ ಆಗಿ ನಮಗೆ $600 ಅಂತ ಹೇಳಿದ್ದಾರೆ ಏರ್ ಫ್ರೈಟ್. ಆದ್ರೆ ಎಫ್ಒಬಿ ಮೇಲೆ $2500 ಮೇಲೆ 20% ಮಾಡಿದ್ರೆ ಎಷ್ಟು ಬರುತ್ತೆ? $500 ಬರುತ್ತೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? ಹಾಗಾದ್ರೆ ನಾವು $500 ಅನ್ನೇ ತಗೊಳ್ತೀವಿ. ಕರೆಕ್ಟ್. 500 × 65 rupees ಮಾಡಿದ್ರೆ ಎಷ್ಟು ಬರುತ್ತೆ? 1000. ಅಷ್ಟೇ ಮಾಡಬಹುದು. ಓ ಸಾರಿ ಸಾರಿ ಸಾರಿ, 1825. ಕರೆಕ್ಟ್. ಆವಾಗ 500 ಬರೋದಿಲ್ಲ, ಎಷ್ಟು ಬರುತ್ತೆ? $365. ಇವೆರಡರಲ್ಲಿ ಯಾವ ಕಡಿಮೆ ಇದೆ? 365 ಇದೆ. ಈಗ 365 ಇಂಟು ಮಾಡೋ 23,775. ಓಕೆನಾ? ನೆಕ್ಸ್ಟ್ ಇನ್ಶೂರೆನ್ಸ್ ಆಡ್ ಮಾಡಬೇಕು. ಇನ್ಶೂರೆನ್ಸ್ ಆಕ್ಚುಯಲ್ ಆಗಿ ಕೊಟ್ಟಿದ್ರೆ ಏನು ಬೇರೆ ಏನು ಮಾಡಕ್ ಹೋಗಲ್ಲ. ಕರೆಕ್ಟ್. 75 × 65 ಅಷ್ಟೇ ಅಲ್ವಾ ಇರೋದು? ಈಗ ಬರ್ತಕ್ಕಂಥದ್ದನ್ನ ಏನಂತ ಹೇಳೋದ್ ಬೇಡ. 15, 10, 12, 1, 16, 22, 6, 9, 17, 1, 4, 1. ಕರೆಕ್ಟ್. ಇದನ್ನ ಸಿಐ ಎಫ್ ವ್ಯಾಲ್ಯೂ ಅಂತ ಹೇಳ.
ಈ ಸಿ ಐ ಎಫ್ ವ್ಯಾಲ್ಯೂಗೆ ನಾವು ಲ್ಯಾಂಡಿಂಗ್ ಚಾರ್ಜಸ್ ನಾಟ್ ಅಪ್ಲಿಕಬಲ್ ಕರೆಕ್ಟ್ ಹಾಕೋಣ ಅಲ್ಲಿಗೆ 1,47,225 ಕ್ಲಿಯರಾ ಇದನ್ನ ಏನಂತ ಕರೆಯೋಣ ಅಸೆಸಬಲ್ ವ್ಯಾಲ್ಯೂ ಈಗ ಅಸೆಸಬಲ್ ವ್ಯಾಲ್ಯೂ 1,47,225 ಇದೆ ಇದರ ಮೇಲೆ 10% ಬಿ ಸಿ ಇದೆ 14,723 ರುಪೀಸ್ ಮಾಡೋಣ ಓಕೆನಾ ಇದರ ಮೇಲೆ 14,723 ಮೇಲೆ 10% ಎಷ್ಟು ಬರುತ್ತೆ ಹೇಳಿ 1,473 ಓಕೆನಾ 1,473 ಮಾಡಿದ ಮೇಲೆ ಗ್ರ್ಯಾಂಡ್ ಟೋಟಲ್ ಎಷ್ಟು ಬರುತ್ತೆ ಹೇಳಿ ಇದ್ರ ಮೇಲೆ 18% ಹಾಕಿ ಎಷ್ಟು ಬರುತ್ತೋ ಹೇಳಿ 29,415 ಅಲ್ಲಿಗೆ ಟ್ಯಾಕ್ಸ್ ಪೇಯಬಲ್ ಡ್ಯೂಟಿ ಪೇಯಬಲ್ ಎಷ್ಟು ಬರುತ್ತೆ ಅಂದ್ರೆ 45,612 ರುಪೀಸ್ ಇಷ್ಟಕ್ಕೆ 14 ಮಾರ್ಕ್ಸ್